ಆತ್ಮೀಯರಿ ಸರ್ವರಿಗೆ ನಮಸ್ಕಾರ. ನಾನು ಕೂಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ಕೋಶ ಓದುವುದಕ್ಕಿಂತ ದೇಶ ತಿರುಗುವುದೇ ಮೇಲು ಅನ್ನುವಂಥ ಒಂದು ವಾಕ್ಯ ನಮಗೆ ಮೊದಲಿಂದಲೂ ನಮ್ಮ ಸಂಸ್ಕೃತಿಯಲ್ಲಿ ಪ್ರಚಲಿತವಾಗಿದೆ. ಯಾಕಂದರೆ ಕೂಪ ಮಂಡೂಕದಂತೆ ಕೋಶ ಓದುವುದರ ಜೊತೆಗೆ ವಿಶ್ವ ಪರ್ಯಟನ ಮಾಡಿದಂಥ ಒಂದು ಅನುಭವ ಬಹಳ ಮಹತ್ವದ್ದು. ಹೀಗೆ ಸಂದರ್ಭಾನುಸಾರವಾಗಿ ನಮಗೆ ಶಕ್ತ್ಯಾನುಸಾರವಾಗಿ ನಾವು ದೇಶ ಪರ್ಯಟನವನ್ನು ಪ್ರತಿಯೊಬ್ಬರು ಮಾಡ್ತಾ ಇದ್ದೀವಿ. ಹಾಗೆ ಇತ್ತೀಚೆಗೆ ಒಂದು ಶ್ರಾವಣ ಮಾಸದಲ್ಲಿ ನನ್ನ ಪರಿವಾರ ಜೊತೆಗೆ ಶ್ರೀಶೈಲ ಸುಕ್ಷೇತ್ರವನ್ನು ಸಂದರ್ಶಿಸಿದಾಗ ನಾಕಂಡಂತೆ ಶ್ರೀಶೈಲ ಅನ್ನುವ ಕುರಿತು ಆತ್ಮೀಯರ ಅಂತ ಶ್ರೀ ಅಶೋಕ್ ಮಲ್ಲಿಕಾರ್ಜುನ್ ಜ್ಯೋತಾವರವರು ತಮ್ಮ ಹೇ ಸೀತಾರಾಮ್ ನ್ಯೂಸ್ ಚಾನಲಲ್ಲಿ ಮಾತಾಡಲಿಕ್ಕೆ ಅವಕಾಶ ಕಲ್ಪಿಸಿದಾಗ ಬಹಳ ಆನಂದವಾಯಿತು. ನನಗಾದಂಥ ಒಂದು ಆನಂದವನ್ನು ತಮ್ಮೊಡನೆ ಹಂಚಿಕೊಳ್ಳುವಂಥ ಒಂದು ಸುಸಂದರ್ಭವನ್ನು ಕಲ್ಪಿಸಿದ್ದಕ್ಕಾಗಿ ಅವರಿಗೆ ಹಾಗೂ ಅವರ ಎಲ್ಲ ತಂಡದ ಸಿಬ್ಬಂದಿಯವರಕ್ಕೆ ನನ್ನ ಅನಂತರ ಅಂತ ಕೃತಜ್ಞತೆಗಳು. ಸೌರಾಷ್ಟ್ರೇ ಸೋಮನಾಥಂತೆ ಶ್ರೀಶೈಲಿ ಮಲ್ಲಿಕಾರ್ಜುನ ಎಂಬ ವಾಣಿ ಕೇಳಿದಾಕ್ಷಣ ನಮಗೆ 12 ಜ್ಯೋತಿರ್ಲಿಂಗಗಳ ಒಂದು ಸ್ಥೂಲ ಪರಿಚಯ ಆಗುತ್ತದೆ. ಭಾರತದಲ್ಲಿ 12 ಪವಿತ್ರ ಜ್ಯೋತಿರ್ಲಿಂಗಗಳಲ್ಲಿ ಶ್ರೀಶೈಲಕ್ಕೆ ವಿಶೇಷವಾದಂಥ ಒಂದು ಸ್ಥಾನಮಾನವಿದೆ. ಇದು ಪಂಚದರ್ಶನ ಪೀಠಗಳಲ್ಲಿ ಶಾಂತಿಯ ಪ್ರತೀಕವಾಗಿದೆ. ಶಾಂತಿಯು ಸಂತೆಯಲ್ಲಿ ಸಿಗುವ ವಸ್ತುವಲ್ಲ, ಆತ್ಮಾನುಸಂಧಾನದಿಂದ ಮಾತ್ರ ಶಾಂತಿಯನ್ನು ಪಡೆಯಲು ಸಾಧ್ಯವೆಂದು ನಮ್ಮ ಶ್ರೀಶೈಲ ಪೀಠವು ನಿತ್ಯವೂ ಸಾಕ್ಷೀಕರಿಸುತ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ನಮ್ಮ ಭಾರತ ದೇಶದ ರಾಷ್ಟ್ರಧ್ವಜದಲ್ಲಿಯೂ ಕೂಡ ಮೇಲೆ ಅಧ್ಯಾತ್ಮದ ಪ್ರತೀಕವಾದಂಥ ಕೇಸರಿ ಬಣ್ಣ, ಕೆಳಗಡೆ ಸಮೃದ್ಧಿಯ ಪ್ರತೀಕವಾದಂಥ ಹಸಿರು ಬಣ್ಣವಿದ್ದು, ನಡುವೆ ಶಾಂತಿಯ ಪ್ರತೀಕವಾದಂಥ ಬಿಳಿಯ ಬಣ್ಣ ಶುಭಾಯಮಾನವಾಗಿದೆ. ಇಡೀ ವಿಶ್ವಕ್ಕೇ ನಾವೆಲ್ಲ ಭಾರತೀಯರು ಸದಾ ಶಾಂತಿ ಪ್ರಿಯರು ಎಂಬುದನ್ನು ಸೂಚಿಸುತ್ತಾ ವಿಶ್ವ ಧರ್ಮ ಪ್ರಗತಿಯ ಸಂದೇಶವಾದಂಥ ಅಶೋಕ ಚಕ್ರವು ಶಾಂತಿ ಸಂದೇಶವನ್ನು ನೀಲಿ ವರ್ಣದಲ್ಲಿ ಸಾರುತ್ತಲಿರುವುದನ್ನು ನಾವು ನಮ್ಮ ತ್ರಿವರ್ಣ ಧ್ವಜದಲ್ಲಿ ನೋಡಿ ಆನಂದಿಸುತ್ತೇವೆ. ಇದು ಭಾರತೀಯರಾದ ನಮ್ಮ ಸೌಭಾಗ್ಯ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಇದು ಸಾರ್ವಕಾಲಿಕ ಸತ್ಯವೂ ಹೌದು. ನಮ್ಮ ಭಗವದ್ಗೀತೆಯ ಪ್ರಾರಂಭಿಕ ಪ್ರಥಮ ಶ್ಲೋಕವು ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮಯೇತಾಯು ಉತ್ಸವ ಮಾಮಕ ಪಾಂಡವಶ್ಚೈವ ಕಿಮಕುರೋತ ಸಂಜಯ ಎಂದು ಪ್ರಾರಂಭವಾಗುವುದನ್ನು ಅವಲೋಕಿಸಿದರೆ ನಮಗೆ ಧರ್ಮದಿಂದಲೇ ಶಾಂತಿ ಸಿಗುತ್ತದೆ ಎಂಬ ಮಾತು ಸಾಬೀತಾಗುತ್ತದೆ. ಈ ಶಾಂತಿಯನ್ನು ಪಡೆಯುವುದಕ್ಕಾಗಿ ಸಕಲ ವೇದ ಉಪನಿಷತ್ತುಗಳು ಕೂಡ ವೇದಾಂತಿಗಳು ಧರ್ಮದ ತಳದ ಮೇಲೆ ಅರ್ಥವನ್ನು ಸಂಚರಿಸಿ ಕಾಮೇಚ್ಛೆಗಳ ಸದ್ಬಳಕೆಯಿಂದ ಮೋಕ್ಷ ಸಾಧನೆಯಲ್ಲಿ ಪುರುಷಾರ್ಥದ ನಿರಂಜನ ಭವ್ಯಮೇವ ಅಂಥ ಶಾಂತಿ ಸದನವನ್ನು ನಾವು ನಿರ್ಮಿಸಬಹುದಾಗಿದೆ ಎಂದು ನಮ್ಮ ಪೂರ್ವಜರು ಹೇಳುತ್ತಾ ಬಂದಿರುವುದರಲ್ಲಿ ಅರ್ಥವಿದೆ. ಇದು ಸತ್ಪಥವಾಗಿದೆ. ಈ ಮಾರ್ಗದಲ್ಲಿ ಪರಿಕ್ರಮಿಸುವ ಸರ್ವರಿಗೂ ಮಾರ್ಗ ಸೂಚಿಸುವಂಥ ಗುರುಗಳು ಬೇಕೇ ಬೇಕು. ಸಾರೇ ಚಲ್ಯದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದನ್ನ ಎಂದು ಹೇಳಿದವರು. ಯಾಕೆಂದರೆ ವೇದದ ಮೊದಲಿನ ಮೂಲವಿದು ಮೇದಿನಿಯಳು ತಾ ತುಂಬಿಹುದು ಹಾದಿ ಹಾದಿಗೆ ಬಿದ್ದಿರುವುದು ಗುರು ತೋರಿಸದಲ್ಲದೆ ಕಾಣಿಸದನ್ನ ಎಂದಿರುವುದು ಅರ್ಥಪೂರ್ಣವಾಗಿದೆ. ಆದುದರಿಂದ
ನಮ್ಮ ಭಾರತದ ಸನಾತನ ಸಂಸ್ಕೃತಿಯಲ್ಲಿ ಗುರು ಪರಂಪರೆಗೆ ಅಗ್ರಸ್ಥಾನವಿದೆ. ಯುಗ ಯುಗಾಂತರಗಳಿಂದಲೂ ಆತ್ಮಶೋಧನಾ ಕಾರ್ಯ ನಿರಂತರವಾಗಿ ಸಾಗುತ್ತಾ ಬಂದಿರುವುದನ್ನು ನಾವು ನಂಬುತ್ತೇವೆ. ನಮ್ಮ ತಂದೆ ಯಾರು ಅನ್ನುವ ಪ್ರಶ್ನೆ